ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ಎಲ್ಲರೂ ಒಂದಾಗಿ ದುಡಿಯಬೇಕು. ವಿಶ್ವಮಾನ್ಯವಾದ ಸರ್ವಶ್ರೇಷ್ಠ ಸಂವಿಧಾನವನ್ನ ಹೊಂದಿರುವ ಭಾರತ ದೇಶದ ಅಭಿವೃದ್ಧಿ ಸೇರಿದಂತೆ ಮೂಲ ಆಶಯಗಳ ಫಲವೇ ಸಂವಿಧಾನದ ತಳಹದಿಯ ಮೇಲೆ ನಿಂತಿದೆ ಎಂದು ಪಾಂಡವಪುರ ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಎಸ್ ವೇದಮೂರ್ತಿ ಹೇಳಿದರು. ಅದರಿಂದ ಒಂದು ಸ್ಪಷ್ಟವಾಗುತ್ತದೆ ಅಂತಂದ್ರೆ ನಮ್ಮ ಸಂವಿಧಾನವನ್ನ ರಚಿಸಲಿಕ್ಕೆ ತೆಗೆದುಕೊಂಡಂತಹ ಪ್ರಯತ್ನ ಎಷ್ಟಿದೆ ಅಂತ ಹೇಳುವಂಥದ್ದು ಅರ್ಥ ಆಗ್ತದೆ. ಎರಡನೇದಾಗಿ ಅದನ್ನು ಮಾಡಬೇಕಾದ್ರೆ ಇದ್ದಂಥ ಸಾಧಕ ಬಾಧಕಗಳು ಅವುಗಳನ್ನು ಸಹ ಎಷ್ಟು ಆಳವಾಗಿ ಚರ್ಚಿಸಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಹ ನಮಗೆ ಗೊತ್ತಾಗ್ತದೆ. ಇದರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಇರಬೇಕಾದಂತಹ ಹಕ್ಕುಗಳು ಏನಿದೆ ಅವುಗಳನ್ನೆಲ್ಲ ಕೊಟ್ಟು ಒಬ್ಬ ನಾಗರಿಕ ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಬದುಕಲಿಕ್ಕೆ ಬೇಕಾದಂತಹ ಒಂದು ಈ ಒಂದು ಸಂವಿಧಾನದಲ್ಲಿ ಅತ್ಯಂತ ಮಹತ್ತರವಾದಂತಹ ವಿಚಾರಗಳು. ಕಾನೂನುಗಳು ನಮ್ಮ ದೇಶ ಹೇಗೆ ನಡೀಬೇಕು ಅಂತ ಹೇಳುವಂತಹ ಒಂದು ವಿಚಾರ, ನಾವು ಹೇಗೆ ದೇಶಕ್ಕೆ ನಡ್ಕೊಳ್ಬೇಕು ಅಂತ ಹೇಳುವಂತಹ ವಿಚಾರ ಇವೆಲ್ಲವನ್ನು ಸಹ ನಮ್ಮ ದೇಶದ ಸಂವಿಧಾನ ಒಳಗೊಂಡಿದೆ. ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಎಂ ಭಾರತಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಸಂವಿಧಾನ ತಿಳಿಸಿಕೊಡಲಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಶ್ರೇಷ್ಠ ಹಾಗೂ ಬೃಹದಾಕಾರದ ಸಂವಿಧಾನ ರಚಿಸಿದ್ದು, ನವೆಂಬರ್ 26ರಂದು ಇಡೀ ದೇಶವ್ಯಾಪಿ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಮಾನವನ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ತಿಳಿಸುವಂಥದ್ದು ಯಾವುದು ನಮ್ಮ ಸಂವಿಧಾನ. ಹಾಗೆ ನಮ್ಮ ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದಂತಹ ಒಂದು ವ್ಯಾಖ್ಯಾನ ಏನು, ಅವುಗಳ ಕರ್ತವ್ಯಗಳೇನು, ಇವುಗಳ ಬಗ್ಗೆ ಸ್ಪಷ್ಟವಾಗಿ ಸವಿಸ್ತಾರವಾಗಿ ತಿಳಿಸ್ತಕ್ಕಂಥದ್ದು ಯಾವುದು ನಮ್ಮ ಸಂವಿಧಾನ. ಹಾಗಾಗಿ ನಮ್ಮ ಭಾರತದಲ್ಲಿ ನಮ್ಮ ಸಂವಿಧಾನವನ್ನು 1949ರ ನವೆಂಬರ್ 26ರಂದು ಸ್ವೀಕರಿಸಲಾಯಿತು. ಇದು 1950 ಜನವರಿ 26ರಂದು ಅನುಷ್ಠಾನಕ್ಕೆ ಬಂದಿರುತ್ತದೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ರಾಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಸಿವಿಲ್ ನ್ಯಾಯಾಧೀಶರಾದ ಅನಿಲ್ ಶೇಖನವರ್, ಸಚಿನ್ ಕುಮಾರ್ ಶಿವಪೂಜಿ, ಸರ್ಕಾರಿ ಅಭಿಯೋಜಕರಾದ ನೇತ್ರಾವತಿ, ವಕೀಲರಾದ ಎಸ್ ಅಮರನಾಥ್, ಎಸ್ ಆರ್ ಸುಧಾ, ವಕೀಲರ ಸಂಘದ ಕಾರ್ಯದರ್ಶಿ ಚಿಕ್ಕಾಡೆ ಧನಂಜಯ ಮತ್ತಿತರರು ಉಪಸ್ಥಿತರಿದ್ದರು.